ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡಿದ್ರ ಸವಿನ ಉಪಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅವ್ರು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರ ಸಿಂಪ್ಲೆಕ್ಸ್ ಇದೆ, ಈ ಒಂದು ಟ್ರಿಗರ್ನ ಫ್ಲಾಸ್ಗೆ ಯಾವ ರೀತಿ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು, ಯಾವ ರೀತಿ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನೀವು ವಿಡಿಯೋ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತಂದ್ರೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ, ಆಲ್ ಅಂತ ಪ್ರೊವಿಷನ್ ಬರ್ತಾ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿದಿನ ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದ್ರೆ ಸಾಮಾನ್ಯವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥ ಒಂದು ಮ್ಯಾಟರ್ ಯಾವುದು ಅಂತಂದ್ರೆ, ನಮ್ಮಲ್ಲಿ ಎರಡು ರೀತಿಯ ಒಂದು ಕ್ಲಾಸ್ಗಳು ಲಭ್ಯ ಸಿಗ್ತವೆ. ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಇರ್ತೈತೆ, ಇದು ಪವರ್ ಸ್ಮಾರ್ಟ್ ಅಂತ ಹೇಳ್ತೀವಿ. ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಇದೆ. ಈ ಒಂದು ಕ್ಲಾಸ್ಗೆ ವೈಫೈ ಇಲ್ಲ, ವೈಫೈ ಇಲ್ಲ ಅಂತಂದ್ರೆ ಈ ಟ್ರಿಗರ್ ವರ್ಕ್ ಆಗೋದಿಲ್ಲ. ಇದನ್ನ ಮೇನ್ ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ಒಂದು ಮ್ಯಾಟರ್ ಆಗಿರ್ತೈತಿ. ಸೊ ಇದೊಂದು ಇದೆ ಕ್ಯಾಮ್ರಾ ಕ್ಲಾಸ್, ಸಿಂಪ್ಲೆಕ್ಸ್ ಅಂತ ಕೇಸಿ ಬಂದಿದೆ ಈ ಒಂದು ಕ್ಯಾಮ್ರಾ ಕ್ಲಾಸ್. ಸೊ ಇಲ್ಲಿ ನೋಡ್ತಾ ಇದ್ರ ಈ ರೀತಿ ಆಗಿರ್ತಕ್ಕಂಥ ಒಂದು ಸಿಂಪ್ಲೆಕ್ಸ್ ಕ್ಲಾಸ್ ಇದೆಯಲ್ಲ ಇದು, ಇದಕ್ಕೆ ಇಲ್ಲಿ ವೈಫೈ ಕೊಟ್ಟಿದ್ದಾನೆ, ಆಪ್ಷನ್ಸ್ ಕೊಟ್ಟಿದ್ದಾನೆ. ಈ ಒಂದು ವೈಫೈನ ಯೂಸ್ ಮಾಡ್ಕೊಂಡು ಟ್ರಿಗರ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಯಾವ ರೀತಿ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ಬಿಡಿ ತಿಳಿಸ್ಕೊಡ್ತಾ ಒಂದೊಂದೇ ಒಂದಾಗಿ ನೋಡ್ಕೊಂತ ಹೋಗೋಣ. ಫೋಟೋ ತೆಗಿಬೇಕಾದ್ರೆ ನಮಗೆ ಎಷ್ಟು ಬೆಳಕಿನ ಅವಶ್ಯಕತೆ ಇರ್ತೈತೋ ಅಷ್ಟು ಮಾತ್ರ ಬೆಳಕನ್ನು ತಗೊಂಡು ಕಳಿಸಿ ನಾವು ಈ ಪ್ಲಾಸ್ ಮುಖಾಂತರ ಫೋಟೋನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅವ್ರ ರೀತಿಯಾಗಿರ್ತಕ್ಕಂಥ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನಿಮಗೆ ಕಡಿಮೆ ಬೇಕಂತಂದ್ರೆ ಈ ಒಂದು ಪಾಯಿಂಟ್ ಇಟ್ಕೋಬೇಕಾಗುತ್ತೆ, ಇನ್ನೂ ಜಾಸ್ತಿ ಬೇಕು ಬೆಳಕು ಅಂತಂದ್ರೆ ಈ ಒಂದು ಪಾಯಿಂಟ್ ಇಟ್ಕೋಬೇಕಾಗುತ್ತೆ. ಭಾಳ ತುಂಬ ಕತ್ಲ ಡಾರ್ಕ್ ಇದೆ ಅಂತಂದ್ರೆ ತುಂಬ ಹೈ ಇಟ್ಕೊಂಡು ಕಳಿಸಿ ನಾವು ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಫೋಟೋ ಚೆನ್ನಾಗಿ ಬರ್ತವೆ. ಈ ಒಂದು ಪ್ಲಾಸ್ಗೆ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಸೆಲ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇರ್ತಕ್ಕಂಥ ಒಂದು ಸೆಲ್ಗಳನ್ನ ಇದರೊಳಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಆಗಲೇ ಪ್ಲಸ್ ಮೈನಸ್ ಅಂತ ಗೈಡ್ಲೈನ್ಸ್ ಕೊಟ್ಟಿರ್ತಾನೆ ಗೈಡ್ಲೈನ್ಸ್. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಇದರೊಳಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಸೆಲ್ಗಳನ್ನು. ಓಕೆ, ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಿಂಗೆ ಈ ಕಡೆ ಈ ಕಡೆ, ಆಮೇಲೆ ಈ ಕಡೆಯಿಂದ ಈ ಕಡೆ ಎರಡು ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಈ ಥರ ಅಟ್ಯಾಚ್ಮೆಂಟ್ ಮಾಡಿ ಇದನ್ನ ಸ್ವಲ್ಪ ಎತ್ತಾಡ್ತಕ್ಕಂಥ ಸಿಗ್ತಾರದ್ದು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಲಾಸು ನಮಗೆ ಸಿದ್ಧವಾಗುತ್ತೆ. ಅಂದ್ರೆ ವರ್ಕ್ ಮಾಡೋಕೆ ನಮಗೆ ಇವಾಗ ಸಿದ್ಧವಾಗುತ್ತೆ. ಇಲ್ಲಿ ಆನ್ ಬಟನ್ ಇದೆ, ಆಫ್ ಬಟನ್ ಇದೆ, ಅಲ್ಲಿ ನೋಡಿ ಇವಾಗ ಆನ್ ಬಟನ್ ಆಗಿದೆ. M-S1-S2 ಅಂತ ಕೇಸಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇವಾಗ ರೆಡಿ ಆಗಿದೆ, ಇಲ್ಲಿ ಪವರ್ ಬಂದಿದೆಲ್ಲ, ಇಲ್ಲಿ ರೆಡ್ ಬಟನ್ ಬಂದಿದೆ ಅಂತಂದ್ರೆ ಇಲ್ಲಿ ರೆಡಿ ಆಗಿದೆ ಅಂತ ಅರ್ಥ. ಇದು ಒಂದು ಬಟನ್ ಕ್ಲಾಸ್. ಸೊ ಇಲ್ಲಿ ಮೂರು ಬಟನ್ ಇದೆ, ಎಷ್ಟು ಮೂಡಲ್ಲಿ ನಿಮಗೆ ಬೇಕು ಅಂತೇಳಿ ಕೇಳ್ತೈತಿ. ಸೊ ಇಲ್ಲಿ ಟೆಸ್ಟಿಂಗ್ ಬಟನ್ ಇಲ್ಲಿ ನೋಡಿ, ಈ ಬಟನ್ ಓದಿದ್ದೀನಪ್ಪ ಅಂತಂದ್ರೆ ಕ್ಲಾಸ್ ಕ್ಲಾಸ್ ಟೆಸ್ಟ್ ಆಗುತ್ತೆ ನೋಡಿ. ಈ ತರ ಜಾಸ್ತಿ ಬೇಕಂತಂದ್ರೆ ಈ ಕಡೆ ತೋರಿಸ್ಕೋಬಹುದು, ಈ ಕಡೆ ಕಮ್ಮಿ ಬೇಕಾಗಿತ್ತಂತಂದ್ರೆ ಈ ಬಟನ್ ಇದೆಲ್ಲ ಈ ಕಡೆ ಸರಿಸ್ಕೊಂತ ಹೋಗ್ತೀವಿ. ಓಕೆ, ಕಮ್ಮಿ ಆಯ್ತು, ಪೂರ್ತಿ ಕಮ್ಮಿ ಆಯ್ತಿದ್ದು. ಜಾಸ್ತಿ ಬೇಕಿತ್ತಂದ್ರೆ ಈ ಕಡೆ. ಓಕೆ, ಈ ತರ ಬೆಳಕು. ಈ ಕ್ಯಾಮ್ರಾಕ್ಕೆ ಟ್ರಿಗರ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ನಾನೀಗ ಸಿಂಪ್ಲೆಕ್ಸ್ 6-to-1 RX ಅಂತ ಕೇಸಿ ಒಂದು ಪ್ಲಾಸ್ ಇದೆ, ವೈರ್ಲೆಸ್ ಇರ್ತಕ್ಕಂಥ ಒಂದು ಪ್ಲಾಸ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಆನ್ ಆಗಿದೆ ಇದು. ಸೊ ಇದರೊಳಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆಗಲಾಗ ಆಲ್ರೆಡಿ ಸೆಲ್ಗಳನ್ನು ಯಾವ ರೀತಿ ಅಂತಂದರೆ ಈ ರೀತಿ ಇರ್ತಕ್ಕಂಥ ಒಂದು ಸೆಟ್ ಸೆಲ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಹೌದು ಪ್ಲಸ್ ಮೈನಸ್ ಅಂದರೆ ಈ ಒಂದು ಟ್ರಿಗರು ಆನ್ ಆಗಿದೆ ಅಲ್ಲಿ ಅನ್ನೋದು ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬರ್ತಾ ಇದೆ ಲೈಟಾಗಿ, ಸ್ಪಾರ್ಕ್ ಲೈಟ್ ಬರ್ತಾ ಇದೆ ಇಲ್ಲಿ ಇಲ್ಲಿ ನೋಡ್ತಾ. ಓಕೆ, ಈ ಥರ ಹೇಗೆ ಒಂದು ಪ್ಲಾಸ್ಗೆ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ನೋಡ್ತಿರ್ಬೋದು 1, 2, 3, 4 ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ಮೇಲೆ ಕೆಳಗೆ ಆಗಿಬಿಟ್ಟಿದ್ದಾವೆ ಎಲ್ಲ, ಇಲ್ಲಿನೂ ಅದೇ ಥರ ಕೊಟ್ಟಿದ್ದಾನೆ ಸೇಮ್ ಆಗಿ. ಇವನ್ನ ಕರೆಕ್ಟಾಗಿ ಟ್ಯಾಲಿ ಮಾಡಿದ್ದಪ್ಪ ಅಂತಂದ್ರೆ ಮಾತ್ರ ಕ್ಲಾಸ್ ವರ್ಕ್ ಆಗುತ್ತೆ. ನೋಡ್ತಾರೆ ಈ ಥರ ಟೆಸ್ಟ್ ಕ್ಲಾಸ್ ವರ್ಕ್ ಆಗುತ್ತೆ. ಸೊ ಮಣ್ಣದಾಗೆ ಮಾಡ್ಕೊಳ್ಳೋಣ, ನಾವು ಅಷ್ಟೂ ಮೇಲಕ್ಕೆ ಹಾಕೊಂಬಿಡೋಣ. ಓಕೆ, ಪೂರ್ತಿ ಅಷ್ಟೂ ಒಂದು ಮೇಲಕ್ಕಿದೆ, ಎರಡನೇದು ಮೇಲಕ್ಕಿದೆ, ಮೂರನೇದು ಮೇಲಕ್ಕಿದೆ, ನಾಲ್ಕನೇದು ಮೇಲಕ್ಕಿದೆ, ಅಷ್ಟು ಮೇಲಕ್ಕಿದ್ದಾವೆ ಇವು.
ಸೊ ಇದರಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಸೇಮ್ನ ಮೇಲಕ್ಕೆ ತಗೊಂಬರೋಣ. ಓಕೆ ನೋಡ್ತಾ ನಾನು ಮೇಲಕ್ಕೆ ತಗೊಂತ ಇದ್ದೀನಿ. ಸೊ ಒಂದನೇದು ಮೇಲೆ ತಗೊಂಡಿದ್ದೀನಿ, ಎರಡನೇದು ಇದೆಲ್ಲ ಎರಡನೇದು ಸಮೇತ ಮೇಲಕ್ಕೆ ತಗೊಂತ ಇದ್ದೀನಿ, ಎರಡನೇದು ಮೇಲಕ್ಕೆ ತಗೊಂಡಿದ್ದೀನಿ, ಮೂರನೇದು ನಾಲ್ಕು. ಓಕೆ ಇವಾಗ ನೋಡಿ ಗ್ಲಾಸ್ ವರ್ಕ್ ಆಗುತ್ತೆ. ಇವಾಗ ನೋಡ್ತಿದ್ರ ಕ್ಯಾಮ್ರನ ಕರ್ಕೊಂಡು ತೆಗೆಯೋಣ, ಫೋಟೋ ಶೂಟ್ ಯಾವ ರೀತಿ ತೆಗೆಯೋಣ ಅಂತ ನೋಡೋಣ. ಈಗ ವಿತೌಟ್ ಟ್ರಿಗರ್ ಇಟ್ಕೊಂಡು ಕಳಿಸಿ ನಾನು ಪ್ರಾಡಕ್ಟ್ ಕ್ಲಿಕ್ ಮಾಡ್ಕೊತ ಇದ್ದೀನಿ. ಇಲ್ಲಿ ಮೆಮರಿ ಕಾರ್ಡ್ ಹಾಕ್ಬೇಕಾಗುತ್ತೆ. ಓಕೆ ಈ ಥರ ಮೆಮರಿ ಕಾರ್ಡ್ ಹಾಕಿದ ನಂತರ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ಓಕೆ D7500 ಕ್ಯಾಮ್ರ ಇದು. ಸೊ ಇವಾಗ ನಾನು ಅಲ್ಲಿ ದೂರದಲ್ಲಿರ್ತಕ್ಕಂಥ ಒಂದು ಗ್ಲಾಸ್ನ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊತ ಇದ್ದೀನಿ ವಿತೌಟ್ ಟ್ರಿಗರ್. ಇವಾಗ ವಿತ್ ಟ್ರಿಗರ್ನ ಪ್ರೆಸ್ ಮಾಡೋಣ. ಇವಾಗ ಸಿಂಟೆಕ್ಸ್ ಈ ಥರ ಪ್ರೆಸ್ ಮಾಡಿದ್ರೆ ಅದು ಹೋಗುತ್ತೆ. ಕೆಳಗಡೆ ಟೈಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈ ಥರ. ಓಕೆ ಟೈಟ್ ಮಾಡಿದ ನಂತರ ನೋಡಿ ಇವಾಗ ಆಗ್ತಾ ಇದೆ ನೋಡಿ. ಈ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ. ಓಕೆ ಸಿದ್ಧಾಯ್ತು ಅವ್ರನ್ನ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿದ್ದಪ್ಪ. ಥ್ಯಾಂಕ್ ಯು ಸೋ ಮಚ್.